ನನ್ನ ಯೂಟ್ಯೂಬ್ ಚಾನೆಲ್ಗೆ ಮರಳಿ ಸ್ವಾಗತ. ಇಂದು ನಾನು ನಿಮಗೆ ಕರಿಬೇವು ಅನ್ನವನ್ನು ಮಾಡುವುದು ಹೇಗೆಂದು ತೋರಿಸುತ್ತೇನೆ. ಉಪಯೋಗಿಸಲಾದ ಸಾಮಗ್ರಿಗಳು: ಕರಿಬೇವು, ಶೇಂಗಾ, ಸಾಸಿವೆ, ಹಿಂಗು, ಅರಿಶಿನ, ಉಪ್ಪು, ಹಸಿರು ಮೆಣಸಿನಕಾಯಿಗಳು, ತೆಂಗಿನಕಾಯಿ. ಕರಿಬೇವು, ಹಸಿರು ಮೆಣಸಿನಕಾಯಿ ಮತ್ತು ತೆಂಗಿನಕಾಯಿಯನ್ನು ಸೇರಿಸಿ ಬ್ಲೆಂಡ್ ಮಾಡಿ. ಬ್ಲೆಂಡ್ ಮಾಡಿದ ಪೇಸ್ಟ್ ಸಿದ್ಧವಾಗಿರಲಿ. ಪಾಠ ಸಂಖ್ಯೆ 1. ಗ್ಯಾಸ್ ಹಚ್ಚಿಕೊಳ್ಳಿ ಮತ್ತು 7 ಸ್ಪೂನ್ ಎಣ್ಣೆಯನ್ನು ಹಾಕಿಕೊಳ್ಳಿ ಮತ್ತು ಬಿಸಿ ಮಾಡಿ. ಎಣ್ಣೆ ಬಿಸಿಯಾದ ನಂತರ ಕಡಲೆ ಬೀಜವನ್ನು ಹಾಕಿ ಹುರಿಯಿರಿ. ಹುರಿದ ನಂತರ ಅದನ್ನು ತಟ್ಟೆಗೆ ಹಾಕಿ. ತಟ್ಟೆಯಲ್ಲಿ ಲಭ್ಯವಿರುವ ಎಲ್ಲಾ ಪದಾರ್ಥಗಳನ್ನು ಸೇರಿಸಿ ಮತ್ತು ಅದನ್ನು ಫ್ರೈ ಮಾಡಿ. ಹುರಿದ ನಂತರ ಪೇಸ್ಟ್ ಅನ್ನು ಮಿಕ್ಸರ್ನಿಂದ ಮಡಕೆಗೆ ಸೇರಿಸಿ. ನಂತರ ಮಿಕ್ಸರ್ನಲ್ಲಿ ಉಳಿದ ಮಿಶ್ರಣಕ್ಕೆ ನೀರು ಸೇರಿಸಿ ಮತ್ತು ಅದನ್ನು ಪಾತ್ರೆಯಲ್ಲಿ ಸುರಿಯಿರಿ. ಅಂತಿಮವಾಗಿ ಹುರಿದ ಕಡಲೆಕಾಯಿಯನ್ನು ಸೇರಿಸಿ. ರುಚಿಗೆ ಉಪ್ಪು ಸೇರಿಸಿ. ಎಲ್ಲಾ ನೀರಿನ ಅಂಶವು ಆವಿಯಾಗುವವರೆಗೆ ಅದನ್ನು ಬೇಯಿಸಲು ಅನುಮತಿಸಿ. ಲಭ್ಯವಿರುವ ಅನ್ನಕ್ಕೆ ಪೇಸ್ಟ್ ಸೇರಿಸಿ ಚೆನ್ನಾಗಿ ಮಿಶ್ರಣ ಮಾಡಿ. ಕರಿಬೇವಿನ ಅನ್ನ ಈಗ ತಿನ್ನಲು ಸಿದ್ಧವಾಗಿದೆ. ನೀವು ಈ ವಿಡಿಯೋವನ್ನು ಆನಂದಿಸಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಹಂಚಿಕೊಳ್ಳಿ ಮತ್ತು ಚಂದಾದಾರರಾಗಿ. ಧನ್ಯವಾದಗಳು.